ಪ್ರತಿ ವರ್ಷ ಒಂದು ಎಕರೆಗೆ 10,000 ಫ್ರೀ. ಬೊಮ್ಮಣ್ಣ, ನಿಮ್ ಬಜೆಟ್ ನಲ್ಲಿ ನಾಳೆ ಇದು ಮಾಡಕ್ ತಯಾರಿದ್ಯಾ? ಹೇಳ. ಪಂಚಾಯತಿ, ಪ್ರತಿ ಪಂಚಾಯತಿಗೆ ಆಸ್ಪತ್ರೆ, ಪ್ರತಿ ಪಂಚಾಯತಿಗೆ ಇಂಟರ್ನ್ಯಾಷನಲ್ ಸ್ಕೂಲು. 60 ವರ್ಷ ವಯಸ್ಸಾದವರಿಗೆ 5,000 ರೂಪಾಯಿ ಪೆನ್ಷನ್. ಈ ಚಿಂತನೆ ಯಾಕೆ ಬಂತು? ಕಾರಣ, ಕುಮಾರಸ್ವಾಮಿ ಅವರು PhD ಲಂಡನ್ ಓದಲಿಲ್ಲ. ಜನ ಧನ ಕಟ್ಟೋ ಮನೆಯಲ್ಲಿ, ರೈತನ ಮನೆಯಲ್ಲಿ ಹುಟ್ಟಿರೋದ್ರಿಂದ ರೈತರ ಕಷ್ಟ ಏನು ಅಂತ ಇವತ್ತು ಕುಮಾರಸ್ವಾಮಿ ಗೊತ್ತಾಗ್ಯದ. ಇವತ್ತು ಮೋದಿ ರೈತರ ಮನೆಯಲ್ಲಿ ಹುಟ್ಟಿಲ್ಲ. ಮೋದಿ ಅಮಿತ್ ಶಾ ಹಮ್ದು ಹಮಾರೆ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹಮ್ದು ಮೋದಿ ಅಮಿತ್ ಶಾ ಹಮಾರೇನು ಅದಾನಿ ಅಂಬಾನಿ. ಇದು ಬಿಟ್ರೆ ನಾಲ್ಕನೆಯವರಿಲ್ಲ. ಇವತ್ ಪಾಪ ಯಡಿಯೂರಪ್ಪನವರು ವಯಸ್ಸಾಗ್ಬಿಟ್ಟಿದೆ. ಅವರು ಕುತ್ಕೆ ಹಗ್ಗ ಹಾಕೊಂಡು ಮತ್ತೆ ಹೇಳ್ಕೊಂಡು ಹೋಗಕ್ ಪ್ರಯತ್ನ ಪಡ್ತಾ ಇದಾರೆ. ಇನ್ನು ಜನ ಮೋಸ ಹೋಗಲ್ಲ. ಮುಂದಿನ ಮುಖ್ಯಮಂತ್ರಿ ಪೂರ್ವದಿಂದ ಸೂರ್ಯ ಹುಟ್ಟೋದೆಷ್ಟು ಸತ್ಯವೋ 23ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದಷ್ಟೇ ಸತ್ಯ. ಇದನ್ನ ಡಿಕ್ಲೇರ್ ಮಾಡಿ ಹೋಗ್ತಾ ಇದ್ದೀನಿ. ಕ್ಯಾರೆ ಖಾಸಿ ಅಂದ್ರೆ ಹುವಾಸಾಬ್ ಕಾಮ್ ಅಂತ ಹೇಳ್ಬೋದು. ನೋಡ್ತೀನಿ ಸ್ವಾಮಿ, ಮಾಡ್ತೀನಿ ಸ್ವಾಮಿ ಅನ್ನಕ್ಕಂಥದ್ದು ಪ್ರಶ್ನೆನೇ ಇಲ್ಲ. ಆದ್ರಿಂದ ಇವತ್ ಯಾವ ಶಿವಪ್ಪನವರ ಆತ್ಮ ನೋಡ್ತಾ ಇದೆ, ಸಿದ್ದವೀರಪ್ಪನವರ ಆತ್ಮ ಕೇಳ್ತಾ ಇದೆ, ಗಾಂಧಿ ವೀರಪ್ಪನವ್ರು ನೋಡ್ತಾ ಇದ್ದಾರೆ. ಈ ಹರಿಹರ ತಾಲೂಕು ಇವತ್ತು ಇತಿಹಾಸದಲ್ಲಿ ಬರ್ದಿಡಬೇಕಾದಂತ ಈ ತಾಲೂಕು ಅಂತ ನಾಯಕರನ್ನ ಕೊಟ್ಟಂತ. ಇವತ್ತು ಕಳೆದ 50 ವರ್ಷದಿಂದ ಸತತವಾಗಿ ಬರ್ತಾ ಇದ್ದೇನೆ. ಶಿವಪ್ಪನವರು ಎಲೆಕ್ಷನ್ ಮಾಡಿದ್ದೀನಿ, ಇವ್ರ ಮಗನ ಎಲೆಕ್ಷನ್ ಮಾಡ್ತಾ ಇದ್ದೆ, ಇವ್ರು ಮಾಡ್ತಾ ಇದ್ದೀನಿ, ಇವನ ಮಗನ ಎಲೆಕ್ಷನ್ ಮಾಡ್ತೇನೆ. ಯಾಕಂದ್ರೆ ನಾವು ಏರ್ ಕಂಡೀಷನ್ ಅಲ್ಲಿ ಟಾಪ್ ಅಲ್ಲಿ ತಂಗಿ, ನಮಗದೇನೋ ದೇವರು ನಿಮ್ಮ ಆಶೀರ್ವಾದ ಬಲದಿಂದ, ಸೂಫಿ ಸಂತರ ಆಶೀರ್ವಾದದಿಂದ ದೇವರು ಶಕ್ತಿ ಕೊಟ್ಟನೆ. ಕಾರಣ ಪರಸತಿ ಪರಧನ ಪರದೇಶಿ ಮಧ್ಯ ಇದಕ್ಕೆ ಯಾವುದಕ್ಕೂ ಆಸೆ ಪಟ್ಟವರಲ್ಲ ನಾವು. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.